ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ 20 ಮತ್ತು 21 ಏಪ್ರಿಲ್ 2022 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಸ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದಿಸ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 140. ಅಂಡ್ ವಿ ಅಪ್ರಿಷಿಯೇಟ್ ಸಿದ್ದೇಶ್, ವಿನೋದ್, ದೇವರಾಜ್, ಪವನ್, ರೂಪ, ನಮ್ಮ ಕುಡ್ಲ, ಹರೀಶ್, ವೀರಶೈವ, ಪವನ್, ಬಸಮ್ಮ ಅಂಡ್ ಮೆನಿ ಅದರ್ಸ್ ಆಲ್ಸೋ ಹ್ಯಾವ್ ಗಿವನ್ ಕರೆಕ್ಟ್ ಆನ್ಸರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಅಥವಾ ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು 21 ಏಪ್ರಿಲ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಕಾರಣ ಏನು ಅಂದ್ರೆ, ಇಟ್ ಈಸ್ ಆಸ್ ಅ ಟೋಕನ್ ಆಫ್ ಅಪ್ರಿಸಿಯೇಷನ್ ಫಾರ್ ಆಲ್ ಆಫೀಸರ್ಸ್ ಎಂಗೇಜ್ಡ್ ಇನ್ ವೇರಿಯಸ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಕಂಟ್ರಿ. ಅಂದ್ರೆ ದೇಶದ ವಿವಿಧ ಸಾರ್ವಜನಿಕ ಇಲಾಖೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಎಲ್ಲಾ ಅಧಿಕಾರಿಗಳಿಗೆ ಶ್ಲಾಘನೆಯನ್ನ ಸೂಚಿಸ್ತಕ್ಕಂತ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ಸಲುವಾಗಿ ಜ್ಞಾನಗಂಗೋತ್ರಿ ತಂಡದ ವತಿಯಿಂದ ಕೂಡ ರಾಷ್ಟ್ರದ ಎಲ್ಲಾ ಸಿವಿಲ್ ಸರ್ವೆಂಟ್ಸ್ಗೆ ಈ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ದಿನದ ಶುಭಾಶಯಗಳು, ಹಾಗೇನೆ ಫ್ಯೂಚರ್ ಸಿವಿಲ್ ಸರ್ವೆಂಟ್ಸ್ ಅಂದ್ರೆ ನಿಮಗೆ ಕೂಡ ಸೊ ಈ ಒಂದು ದಿನದ ಶುಭಾಶಯಗಳು. ಹಾಗಿದ್ರೆ 2022 ಥೀಮ್ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ವಿಷನ್ ಇಂಡಿಯಾ 2047 ಬ್ರಿಂಗಿಂಗ್ ಸಿಟಿಜನ್ಸ್ ಅಂಡ್ ಗವರ್ನಮೆಂಟ್ ಕ್ಲೋಸರ್ ಅಂತ ಕರಿತೀವಿ. ಅಂದ್ರೆ ನಾಗರಿಕರನ್ನು ಸರ್ಕಾರದ ಹತ್ತಿರಕ್ಕೆ ತರುವುದು ಅನ್ನೋ ಒಂದು ಥೀಮ್ನ ಆಧಾರದ ಮೇಲೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ 2047 ಒಂದು ಸಿಗ್ನಿಫಿಕೆಂಟ್ ಇಯರ್ ಆಗಿರಲಿದೆ. ಕಾರಣ ಏನಂದ್ರೆ 2047ಕ್ಕೆ ಭಾರತ ಸ್ವತಂತ್ರವನ್ನ ಗಳಿಸಿ 100 ವರ್ಷಗಳನ್ನ ಕಂಪ್ಲೀಟ್ ಮಾಡುವುದರ ಸಲುವಾಗಿ ಸೊ ವಿ ನೀಡ್ ಟು ಬ್ರಿಂಗ್ ಸಿಟಿಜನ್ಸ್ ಅಂಡ್ ಗವರ್ನಮೆಂಟ್ ಟುಗೆದರ್ ಅನ್ನೋ ಒಂದು ಆಧಾರದ ಮೇಲೆ ಈ ಒಂದು ಥೀಮ್ನ ಈ ವರ್ಷ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ದಿನದ ಸಲುವಾಗಿ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ದೆಮ್ ಟು ರೀಡೆಡಿಕೇಟ್ ದೆಮ್ ಸೆಲ್ಸ್. ಅಂದ್ರೆ ಈ ನಾಗರಿಕ ಸೇವಕರು ಯಾರಿರ್ತಾರೆ ಅವರು ತಮ್ಮನ್ನ ಪುನಃ ಸಮರ್ಪಿಸಿಕೊಳ್ಳಲು ಮತ್ತೆ ರಿನ್ಯೂ ದೇರ್ ಕಮಿಟ್ಮೆಂಟ್ಸ್ ಅಂದ್ರೆ ಅವರು ತಮ್ಮ ಬದ್ಧತೆಗಳನ್ನ ನವೀಕರಿಸತಕ್ಕಂತ ಒಂದು ದಿನವಾಗಿರುತ್ತೆ. ಹಾಗಿದ್ರೆ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು 21 ಏಪ್ರಿಲ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದಕ್ಕೆ ಒಂದು ಕಾರಣ ಇರ್ಬೇಕಲ್ವಾ ಅಂದ್ರೆ, ಈ ಒಂದು ದಿನ ಅಂದ್ರೆ 1947 ಇನ್ 1947 ಇಂಡಿಯಾಸ್ ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರಾಗಿರ್ತಕ್ಕಂತ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ರವರು He addressed the probationers of administrative services officers. ಅಂದ್ರೆ ಈ ದೆಹಲಿಯಲ್ಲಿ ಇರ್ತಕ್ಕಂತ ಒಂದು ಮೆಟ್ಕಾಫ್ ಹೌಸ್ ನಲ್ಲಿ ಆಡಳಿತ ಸೇವೆಗಳ ಅಧಿಕಾರಿಗಳು, ಅವ್ರನ್ನ ಪ್ರೊಬೇಷನರ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಅವರನ್ನ ಉದ್ದೇಶಿಸಿ ಅವರು ಮಾತನಾಡಿರ್ತಾರೆ. ಸೊ ಅವ್ರಿಗೆ ಒಂದು ಸ್ಪೀಚ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ದಿನವನ್ನ ಸ್ಮರಿಸಲಿಕ್ಕೆ ನಾವು ಪ್ರತಿ ವರ್ಷ ಏಪ್ರಿಲ್ 21 ಸಿವಿಲ್ ಸರ್ವಿಸಸ್ ಡೇ ಅಥವಾ ನಾಗರಿಕ ಸೇವೆಗಳ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಇಲ್ಲಿಗೆ ನಾವು ಎರಡನೇ ಆರ್ಟಿಕಲ್ಗೆ ಬರ್ತಾ ಇದೀವಿ. ದಿಸ್ ಇಸ್ ವರ್ಲ್ಡ್ಸ್ ಹೈಯೆಸ್ಟ್ ಹೈವೇ ಟನಲ್ ಅಥವಾ ವಿಶ್ವದ ಅತಿ ಎತ್ತರದ ಸುರಂಗ ಅಥವಾ ಹೆದ್ದಾರಿ ಸುರಂಗ ಅಂತ ಕರಿತೀವಿ. ಸೊ ಇದನ್ನ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಹಿಮಾಚಲ್ ಪ್ರದೇಶ್ ಮತ್ತೆ ಲಡಾಖ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಿಮಾಚಲ್ ಪ್ರದೇಶದಲ್ಲಿ ಮನಾಲಿ ಅನ್ನೋ ಒಂದು ಪ್ಲೇಸ್ ಬರುತ್ತೆ, ಆಸ್ ಯು ಆಲ್ ನೋ. ಸೊ ಮನಾಲಿಯಿಂದ ಲಡಾಖ್ ಅಲ್ಲಿ ಬರ್ತಕ್ಕಂತ ಕಾರ್ಗಿಲ್. ಸೊ ನಾನೇನ್ ಇಲ್ಲಿ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನೋ, ಸೊ ಇದಕ್ಕೆ ಒಂದು ರಸ್ತೆ ಇತ್ತು. ಸೊ ಈ ಬ್ಲೂ ಕಲರ್ ಲೈನ್ ನೀವೇನ್ ಕಾಣ್ತಾ ಇದ್ದೀರಾ, ಸೊ ಇದರ ಮುಖಾಂತರ ನಾವು ಹೋಗ್ಬೋದಾಗಿತ್ತು. ಸೊ ಮಧ್ಯದಲ್ಲಿ ನಮ್ಗೆ ಲೇ ಕೂಡ ಸಿಗ್ತಾ ಇತ್ತು. ಸೊ ಮನಾಲಿಯಿಂದ ಕಾರ್ಗಿಲ್, ಲಡಾಖ್ ಅಲ್ಲಿ ಬರ್ತಕ್ಕಂತ ಕಾರ್ಗಿಲ್ಗೆ ಲೇನ ಮುಖಾಂತರ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂತ ಒಂದು ಜಂಕ್ಷನ್, ಸೊ ಅದನ್ನ ನಾವು ಲಹೌಲ್ ಅಂತ ಕರಿತೀವಿ. ಸೊ ಇಲ್ಲಿ ಬರ್ತಕ್ಕಂತ ಒಂದು ಲಹೌಲ್ ಅನ್ನೋ ಪ್ರದೇಶವನ್ನ ಮತ್ತೆ ಲಡಾಖ್ ಅಲ್ಲಿ ಬರ್ತಕ್ಕಂತ ಜಂಕ್ಷಾರ್ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಇವೆರಡರ ಮಧ್ಯೆ ಒಂದು ಟನಲ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಹೆದ್ದಾರಿ ಟನಲ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟನಲ್ ನ ಮುಖಾಂತರ ಹಾದು ಹೋಗುವುದ್ರಿಂದ ನಾವು ಮನಾಲಿಯಿಂದ ಕಾರ್ಗಿಲ್ಗೆ ಲೇನನ್ನ ಸಂಪರ್ಕ ಮಾಡದೆಯೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಕ್ಕಂತ ಒಂದು ಅವಕಾಶವಿರುತ್ತೆ. ಸೊ ಇದೇನಾದ್ರೂ ಕಂಪ್ಲೀಟ್ ಆದ್ರೆ, ಸೊ ದಿಸ್ ವಿಲ್ ಬಿ ದಿ ವರ್ಲ್ಡ್ಸ್ ಹೈಯೆಸ್ಟ್ ಹೈವೇ ಟನಲ್
ಅಟ್ ಶಿಂಕೂಲಾ. ಸೊ ಇದನ್ನ ಸ್ಥಾಪನೆ ಮಾಡ್ತಾ ಇರೋದು ಎಲ್ಲೋ ಅಂದ್ರೆ ಶಿಂಕೂಲಾ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ವಿಶ್ವದ ಅತಿ ಎತ್ತರದ ಹೆದ್ದಾರಿ ಸುರಂಗ ಮಾರ್ಗವಾಗಲಿದೆ. ಸೊ ಇದನ್ನ ನಿರ್ಮಾಣ ಮಾಡೋರು ಯಾರು ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ರವರು. ಸೊ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸುರಂಗ ಏನಿರುತ್ತೆ ಇದನ್ನ ನಾವು ಆಲ್ ವೆದರ್ ಕನೆಕ್ಟಿವಿಟಿ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ಹವಾಮಾನಗಳಲ್ಲೂ ಸಂಪರ್ಕವನ್ನ ಒದಗಿಸಕ್ಕಂತ ಒಂದು ಕನೆಕ್ಟಿವಿಟಿ ಆಗಿರುತ್ತೆ. ಸೊ ಯಾಕಂದ್ರೆ ಹಿಮಾಚಲ್ ಪ್ರದೇಶ ನಮ್ಗೆಲ್ಲ ತಿಳಿದಿರೋ ಹಾಗೆ ಲೇ ಅಥವಾ ಲಡಾಕ್ ಆಗಿರ್ಬೋದು ವಿಂಟರ್ ಸೀಸನ್ ಅಲ್ಲಿ ಅಲ್ಲಿ ಸ್ನೋಫಾಲ್ ಅಥವಾ ರಸ್ತೆಗಳು ಹಿಮದಿಂದ ಕೂಡಿರೋದ್ರಿಂದ ಸೊ ಕೆಲವೊಂದು ರಸ್ತೆಗಳನ್ನ ಮುಚ್ಚಲಾಗುತ್ತೆ. ಬಟ್ ಈ ಟನಲ್ ನ ಎಲ್ಲಾ ವೆದರ್ಗೂ ಸೂಟಬಲ್ ಆಗೋ ಹಾಗೆ ಕನೆಕ್ಟ್ ಏನೋ ಕನ್ಸ್ಟ್ರಕ್ಷನ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಇದು ಪ್ರಮುಖವಾಗಿ ಎರಡು ಸ್ಟ್ರಾಟಜಿಕ್ ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೆ. ಅದು ಯಾವ್ದು ಅಂದ್ರೆ ಶಿಂಕುಲಾ. ಸೊ ಆ ಒಂದು ಪಾಸ್ ಅಥವಾ ಒಂದು ಸುರಂಗವನ್ನ ನಾವು ಶಿಂಕುಲಾ ಅಂತ ಏನ್ ಕರಿತೀವಿ, ವಿಚ್ ಕನೆಕ್ಟ್ಸ್ ಜಂಕ್ಷಾರ್ ವ್ಯಾಲಿ ಆಫ್ ಲಡಾಕ್ ಅಂಡ್ ಲಹೋಲ್ ಇನ್ ಹಿಮಾಚಲ್ ಪ್ರದೇಶ್. ಸೊ ನಾನು ಮ್ಯಾಪ್ ನಲ್ಲಿ ತೋರಿಸಿದಾಗೆ ಲಡಾಕ್ ನಲ್ಲಿ ಬರ್ತಕ್ಕಂತ ಜಂಕ್ಷಾರ್ ಕಣಿವೆಯನ್ನು ಹಿಮಾಚಲ್ ಪ್ರದೇಶದ ಲಹೋಲ್ಗೆ ಸಂಪರ್ಕಿಸ್ತಕ್ಕಂತ ಒಂದು ರಸ್ತೆ ಆಗಲಿದೆ. ಸೊ ಈ ರಸ್ತೆ ನಮ್ಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನು ಅಂದ್ರೆ ದಿಸ್ ಟನಲ್ ವಿಲ್ ಹೆಲ್ಪ್ ಇನ್ ಕ್ವಿಕ್ ಮೊಬಿಲೈಸೇಷನ್ ಆಫ್ ಟ್ರೂಪ್ಸ್ ಟು ಬಾರ್ಡರ್ಸ್ ವಿತ್ ಚೈನಾ ಇನ್ ಲಡಾಕ್. ಅಂದ್ರೆ ಲಡಾಕ್ ನಲ್ಲಿ ಚೀನಾದ ಗಡಿ ಪ್ರದೇಶಕ್ಕೆ ನಮ್ಮ ಒಂದು ಮಿಲಿಟರಿಯನ್ನ ಏನೋ ಕಳಿಸ್ಲಿಕ್ಕೆ ಅಥವಾ ನಮ್ಮ ಒಂದು ಪಡೆಗಳನ್ನ ಸಜ್ಜುಗೊಳಿಸ್ಲಿಕ್ಕೆ ಈ ಒಂದು ರಸ್ತೆ ತುಂಬಾ ಸಿಗ್ನಿಫಿಕೆಂಟ್ ಆಗಲಿದೆ. ಹಾಗಿದ್ರೆ ಈ ಒಂದು ರಸ್ತೆ ಅರೌಂಡ್ 4.2 kilometers ಟನಲ್ ಇರಲಿದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸಿ ಪ್ರಸ್ತುತವಾಗಿ ಕಾರ್ಗಿಲ್ ಇಂದ ಮನಾಲಿಗೆ ಅಥವಾ ಮನಾಲಿಯಿಂದ ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ 355 to 295, ಸೊ 355 to 295 kilometers ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಬಿ ರೆಡ್ಯೂಸ್ಡ್ ಬೈ 60 kilometers. ಸೊ ಈ ಒಂದು ಜರ್ನಿ 60 kilometers ಕಡಿಮೆ ಆಗುತ್ತೆ. ಸೊ ಈ ಒಂದು ಸುರಂಗ ಮಾರ್ಗವನ್ನ ಕಂಪ್ಲೀಟ್ ಮಾಡಿದಾಗ ಅದಾದ್ಮೇಲೆ ಇಟ್ ಈಸ್ ಆಲ್ಸೋ ಆನ್ ಆಲ್ಟರ್ನೇಟಿವ್ ಟು ಮನಾಲಿ ಲೇ ಕಾರ್ಗಿಲ್ ರೂಟ್. ಸೊ ಮನಾಲಿ ಲೇ ಕಾರ್ಗಿಲ್ ಮಾರ್ಗ ಏನಿರುತ್ತೆ ಸೊ ಅದಕ್ಕೂ ಕೂಡ ಇದು ಪರ್ಯಾಯ ಮಾರ್ಗವಾಗಿರುತ್ತೆ. ಸೊ ಇವಾಗ ಮನಾಲಿಯಿಂದ ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ ನಾವು ಲೇನ ಮುಖಾಂತರ ಹೋಗ್ಬೇಕಾಗಿರುತ್ತೆ. ಬಟ್ ಈ ಸುರಂಗ ಕಂಪ್ಲೀಟ್ ಆದ್ರೆ ನಾವು ಮನಾಲಿಯಿಂದ ಕಾರ್ಗಿಲ್ಗೆ ನೇರವಾಗಿ ಸಂಪರ್ಕವನ್ನ ಬಳಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಇನ್ ಟು ಆರ್ಟಿಕಲ್ ನಂಬರ್ 3. ಸೊ ಇದನ್ನ ನಾವು ಲಾಂಚ್ ಆಫ್ 6th ಸ್ಕಾರ್ಪಿನ್ ಸಬ್ಮರೈನ್. ಸೊ 6ನೇ ಸ್ಕಾರ್ಪಿನ್ ಸಬ್ಮರೈನ್ ನ ನಾವು ವಾಕ್ಶೀರ್ ಅಂತ ಕರಿತೀವಿ. ಸೊ ಈ ಒಂದು ಸಬ್ಮರೈನ್ ಅಂದ್ರೆ ಅದನ್ನ ನಾವು ಜಲಾಂತರ್ಗಾಮಿ ಅಂತ ಕರಿತೀವಿ. ಸೊ ಇದು ಇವಾಗ ಪ್ರಾರಂಭ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದು. ಸೊ ಈ ಒಂದು ವಾಕ್ಶೀರ್ ನ ನಾವು ಯಾರ್ಡ್ 11880 ಅಂತ ಕೂಡ ಕರಿತೀವಿ. ಸೊ ಅದು ಕೂಡ ನಿಮ್ಗೆ ನೆನಪಿರ್ಬೇಕಾಗಿರುತ್ತೆ. ಸೊ ನಾವು ಬಹಳಷ್ಟು ಹಿಂದೆ ಕೂಡ ಈ ಪ್ರಾಜೆಕ್ಟ್ 75 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಸಬ್ಮರೈನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ಮಾಡಲಾಗಿತ್ತು. ಸೊ ಅದನ್ನ ನಾವು ಇಂಡಿಯನ್ ನೇವಿಸ್ ಕಲಾವರಿ ಕ್ಲಾಸ್ ಅಂತ ಕರಿತೀವಿ. ಸೊ ಈ ಕಲವರಿ ವರ್ಗದಲ್ಲಿ ಬರ್ತಕ್ಕಂತ ಜಲಾಂತರಗಾಮಿಗಳು. ಸೊ ಒಟ್ಟು ಎಷ್ಟು ಅಂದ್ರೆ ಪ್ರಾಜೆಕ್ಟ್ 75 ಕೆಳಗಡೆ ಬರ್ತಕ್ಕಂತ ಒಟ್ಟು ಸಬ್ಮರೈನ್ಸ್ ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ 6 ಅಂತ ಗೊತ್ತಿರಬೇಕು. ಅದು ಯಾವ್ದ್ಯಾವ್ದು ಅಂತ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಪ್ರಾಜೆಕ್ಟ್ 75 ಅಲ್ಲಿ ಬರ್ತಕ್ಕಂತ ಕೊನೆಯ ಅಂದ್ರೆ 6ನೆಯ ಜಲಾಂತರಗಾಮಿ ಏನಿರುತ್ತೆ, ಸೊ ಇವಾಗ ಕಂಪ್ಲೀಟ್ ಅದರ ಕನ್ಸ್ಟ್ರಕ್ಷನ್ ಆಗಿ ಅದು ಲಾಂಚ್ ಆಗಿರುತ್ತೆ. ಎಲ್ಲಿ ಲಾಂಚ್ ಆಯ್ತು ಅಂದ್ರೆ ಕನ್ಹೋಜಿ ಆಂಗ್ರೆ ವೆಸ್ಟ್ ಬೇಸಿನ್ ಆಫ್ ಮಜಗಾಂವ್ ಡಾಕ್ ಲಿಮಿಟೆಡ್. ಅಂದ್ರೆ ಮಜಗಾಂವ್ ಡಾಕ್ ಲಿಮಿಟೆಡ್ ನ ಕನೋಜಿ ಆಂಗ್ರೆ ವೆಸ್ಟ್ ಬೇಸಿನಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ 75 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಪ್ರಾಜೆಕ್ಟ್ 75 I ಅಂದ್ರೆ ಇಂಡಿಯಾ ಅಂತ ನಿಮ್ಗೆ ಗೊತ್ತಿರಲಿ. ಇಟ್ ಎನ್ವಿಸೇಜಸ್ ಇಂಡಿಜಿನಸ್ ಕನ್ಸ್ಟ್ರಕ್ಷನ್ ಆಫ್ 6 ಮಾಡರ್ನ್ ಕನ್ವೆನ್ಷನಲ್ ಸಬ್ಮರೈನ್ಸ್ ವಿತ್ ಕಂಟೆಂಪರರಿ ಎಕ್ವಿಪ್ಮೆಂಟ್ಸ್ ವೆಪನ್ಸ್ ಸೆನ್ಸಾರ್ಸ್ ಅಡ್ವಾನ್ಸ್ ಟಾರ್ಪಿಡೋಸ್ ಮತ್ತೆ ಮಾಡರ್ನ್ ಮಿಸೈಲ್. ಸೊ ಇದನ್ನ ನಾವು ಸಮಕಾಲೀನ ಉಪಕರಣಗಳು ಅಂದ್ರೆ ಈ ಸಬ್ಮರೈನ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ಸಮಕಾಲೀನ ಉಪಕರಣಗಳು ಅಂದ್ರೆ ಮಾಡರ್ನ್ ಡೇ ಏನೋ ಸ್ಟೇಟ್ ಆಫ್ ದಿ ಆರ್ಟ್ ಏನೇನ್ ಬೇಕೋ ಎಲ್ಲಾ ಉಪಕರಣಗಳಿರುತ್ತೆ, ಶಸ್ತ್ರಾಸ್ತ್ರಗಳಿರುತ್ತೆ, ಸಂವೇದಕಗಳಿರುತ್ತೆ, ಟಾರ್ಪಿಡೋಗಳು ಇರುತ್ತೆ ಮತ್ತೆ ಆಧುನಿಕ ಕ್ಷಿಪಣಿಗಳನ್ನ ಒಳಗೊಂಡಿರ್ತಕ್ಕಂತ 6 ಆಧುನಿಕ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳನ್ನ ಸ್ಥಳೀಯವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ನಾಟ್ ಟು ಡಿಪೆಂಡ್ ಆನ್ ಎನಿ ಕಂಟ್ರಿ. ಸೊ ಯಾಕಂದ್ರೆ ನಾವು ಬಹಳಷ್ಟು ವರ್ಷಗಳಿಂದ ಈ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ರಾಷ್ಟ್ರಗಳ ಮೇಲೆ ನಾವು ಅವಲಂಬಿತರಾಗಿದ್ರಿ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮೇಕ್ ಇನ್ ಇಂಡಿಯಾ ಅಂತ ನಾವೇನ್ ಕರಿತೀವಿ. ಸೊ ಅದರ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ನ ನಾವು ಪ್ರಾಜೆಕ್ಟ್ 75 ಅಂತ ಕರಿತೀವಿ. ಸೊ ಇದರ ಪ್ರಮುಖ ಗುರಿ ಅಂದ್ರೆ ಒಂದು ಒಟ್ಟಾರೆ ಗುರಿ ಏನು ಅಂದ್ರೆ ಮೇಕಿಂಗ್ ಇಂಡಿಜಿನಸ್ ಕೇಪಬಿಲಿಟೀಸ್ ಇನ್ ಪ್ರೈವೇಟ್ ಸೆಕ್ಟರ್ ಟು ಡಿಸೈನ್ ಡೆವಲಪ್ ಅಂಡ್ ಮ್ಯಾನುಫ್ಯಾಕ್ಚರ್. ಅಂದ್ರೆ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವಸ್ತುಗಳನ್ನ
ವಿನ್ಯಾಸ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತು ತಯಾರಿ ಮಾಡಲಿಕ್ಕೆ ನಮ್ಮ ಒಂದು ಖಾಸಗಿ ವಲಯದಲ್ಲಿ ಒಂದು ಸಾಮರ್ಥ್ಯ ವೃದ್ಧಿ, ಕೆಪಾಸಿಟಿ ಎಕ್ಸ್ಟೆನ್ಷನ್ ಅಥವಾ ಎನ್ಹ್ಯಾನ್ಸಿಂಗ್ ಕೆಪಾಸಿಟಿ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಯಾಕಂದ್ರೆ ಎಲ್ಲಾ ವಸ್ತುಗಳನ್ನು ಸರ್ಕಾರನೇ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಪ್ರೈವೇಟ್ ಸೆಕ್ಟರ್ ಕೂಡ ನಮಗೆ ಸಹಾಯ ಬೇಕಾಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರಾಜೆಕ್ಟ್ 75 ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆ ಅಂತ ನಾವೇನ್ ಕರಿತೀವಿ. ಸೊ ನಮ್ಮ ಒಂದು ಕನಸೇನಿತ್ತು ಮೇಕ್ ಇನ್ ಇಂಡಿಯಾ. ಸೊ ಇದಕ್ಕೆ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ ನ ಕೂಡ ಅಲೈನ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತ ಒಂದು ಉಪಕ್ರಮ ಇದಾಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ 75 ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಸಬ್ಮೆರೈನ್ಸ್ ಎಷ್ಟು ಅಂದ್ರೆ 6 ಸ್ಕಾರ್ಪಿನ್ ಕ್ಲಾಸ್ ಅಟ್ಯಾಕ್ ಸಬ್ಮೆರೈನ್ಸ್ ಅಂತ ಕರಿತೀವಿ. ಅಂದ್ರೆ 6 ಸ್ಕಾರ್ಪಿನ್ ವರ್ಗದ ದಾಳಿ ಜಲಾಂತರ್ಗಾಮಿ ನೌಕೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಪ್ರಾಜೆಕ್ಟ್ 75 ನ ನಾವು ಮಾಡಿರ್ತೀವಿ. ಸೊ ದಿಸ್ ಇಸ್ ಫಾರ್ ಇಂಡಿಯನ್ ನೇವಿ, ಅಂದ್ರೆ ಭಾರತೀಯ ನೌಕಾಪಡೆಯ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಎಲ್ಲಾ ಸಬ್ಮೆರೈನ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಮೊಜಗಾವ್ ಡಾಕ್ ಲಿಮಿಟೆಡ್ ಅಲ್ಲಿ ಈ ತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂತ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಥವಾ ತಾಂತ್ರಿಕ ನೆರವು ಅಂತ ನಾವೇನ್ ಕರಿತೀವಿ. ಸೊ ಇದನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ನೇವಲ್ ಗ್ರೂಪ್ ಆಫ್ ಫ್ರಾನ್ಸ್, ಅಂದ್ರೆ ಫ್ರಾನ್ಸ್ ನ ನೇವಲ್ ಗ್ರೂಪ್ ನವರು ಬೇಕಾಗಿರ್ತಕ್ಕಂತ ತಾಂತ್ರಿಕ ಸಹಾಯವನ್ನ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ 75 ಬರ್ತಕ್ಕಂತ 6 ಸಬ್ಮೆರೈನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಒಂದನ್ನ ನಾವು INS ಕಲಾವರಿ ಅಂತ ಕರಿತೀವಿ. INS ಅಂದ್ರೆ ಇಂಡಿಯನ್ ನೇವಲ್ ಶಿಪ್ ಅಂತ ಕರಿತೀವಿ. ಕಲಾವರಿ, ಎರಡನೇದನ್ನ ಕಂದೇರಿ, ಮೂರನೇದನ್ನ ನಾವು ಕಾರಂಜ್, ಮತ್ತೆ ನಾಲ್ಕನೇದನ್ನ ನಾವು ವೇಲಾ ಅಂತ ಕರಿತೀವಿ. ಸೊ ಇವೆಲ್ಲವೂ ಆಲ್ರೆಡಿ ಕಮಿಷನ್ಡ್ ಇನ್ ಟು ಇಂಡಿಯನ್ ನೇವಿ. ಅಂದ್ರೆ ಈ 4 ಏನೋ ಸಬ್ಮೆರೈನ್ಸ್ ಭಾರತೀಯ ನೌಕಾಪಡೆಗೆ ಆಲ್ರೆಡಿ ನಿಯೋಜನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಉಳಿದಿರೋದು 2, ಐದನೇದನ್ನ ನಾವು INS ವಾಗೀರ್ ಅಂತ ಕರಿತೀವಿ. ಈ ತರ ಟ್ರಯಲ್ಸ್ ಅಥವಾ ಈ ಪ್ರಯೋಗಗಳು ನಡೀತಾ ಇದ್ದಾವೆ. ಸೊ 6ನೇದು ಇವಾಗ ಪ್ರಸ್ತುತವಾಗಿ ಲಾಂಚ್ ಆಗಿರುತ್ತೆ, ಅದನ್ನ ನಾವು ವಾಕ್ಶೀರ್ ಅಂತ ಕರಿತೀವಿ. ಸೊ ಅಂದ್ರೆ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಈ ಪ್ರಾಜೆಕ್ಟ್ 75 ಅಂಡರ್ ಅಲ್ಲಿ ಬರ್ತಕ್ಕಂತ 6 ಸಬ್ಮೆರೈನ್ಸ್ ಕನ್ಸ್ಟ್ರಕ್ಷನ್ ಪಾರ್ಟ್ ಅಂತೂ ಕಂಪ್ಲೀಟ್ ಆಗಿರುತ್ತೆ. ಸೊ ಕೊನೆಯ ಒಂದು ವಾಕ್ಶೀರ್ ಅನ್ನೋದು ಟ್ರಯಲ್ಸ್ ಆಗಿ ಮತ್ತೆ ಅದನ್ನ ಇಂಡಿಯನ್ ನೇವಿಗೆ ಅದನ್ನ ಡಿಪ್ಲಾಯ್ ಮಾಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಪ್ರಾಜೆಕ್ಟ್ 75 ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 4th ಆರ್ಟಿಕಲ್. ಸೊ ಇಲ್ಲಿ IMF ಎಸ್ಟಿಮೇಷನ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ, ಸೊ ಇದು ಭಾರತದ GDP ಬಗ್ಗೆ ಅಂದ್ರೆ ಈ ವರ್ಷ 2022-23 ಮತ್ತೆ 23-24, ಸೊ ಇದು ತನ್ನ ಎಸ್ಟಿಮೇಷನ್ಸ್ ನ ಕೊಟ್ಟಿರುತ್ತೆ. ಸೊ ಇದು ನಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅಕಾರ್ಡಿಂಗ್ ಟು IMF ಎಸ್ಟಿಮೇಷನ್ ವಾಟ್ ವುಡ್ ಬಿ ದಿ GDP ಆಫ್ ಇಂಡಿಯಾ ಫಾರ್ ದಿ ಇಯರ್ ಸೋ ಅಂಡ್ ಸೋ ಅಂತ ಕೇಳ್ತಾರೆ. ಸೊ ಆ ಸಂಖ್ಯೆಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ದಿ IMF ಕಟ್ಸ್ ಇಟ್ಸ್ ಫೋರ್ಕಾಸ್ಟ್ ಫಾರ್ ಇಂಡಿಯನ್ GDP ಗ್ರೋಥ್ ಇನ್ ಕರೆಂಟ್ ಫಿಸ್ಕಲ್ ಇಯರ್ 2022-23 ಟು 8.2%. ಅಂದ್ರೆ 2022 ಮತ್ತು 23ಕ್ಕೆ ಸೊ ನಮ್ಮ ಒಂದು GDP 8.7%ಗೆ ಇರಲಿದೆ ಅಂತ IMF ಅವರು ಎಸ್ಟಿಮೇಟ್ ಮಾಡಿರ್ತಾರೆ. ಸೊ ಯಾಕೆ ಇದು ಡೌನ್ ಟು ದಿಸ್ ನಂಬರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ ಏನಂದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಈ ಒಂದು ಯುದ್ಧ ಏನ್ ನಡೀತಾ ಇದೆ. ಸೊ ಈ ಒಂದು ಯುದ್ಧದಿಂದ ಈ ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕ ಪರಿಣಾಮ ಏನಾಗ್ತಾ ಇದೆ. ಸೊ ಈ ಒಂದು ಕಾರಣದಿಂದ ನಮ್ಮ ಒಂದು ಫೋರ್ಕಾಸ್ಟಿಂಗ್ ಅಥವಾ GDP ಕಡಿಮೆ ಇದೆ ಅನ್ನೋ ಒಂದು ಎಸ್ಟಿಮೇಷನ್ ನ IMF ಕೊಟ್ಟಿರುತ್ತೆ. ಸೊ ಅದಾದ್ಮೇಲೆ IMF ಒಂದು ವರದಿಯನ್ನ ರಿಲೀಸ್ ಮಾಡುತ್ತೆ. ಇದು ನಿಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್, ಸಾಕಷ್ಟು ಪರೀಕ್ಷೆಗಳಲ್ಲೂ ಕೇಳಿದರೆ ಕೂಡ. ಸೊ ಅವರು ಒಂದು ವರದಿಯನ್ನ ರಿಲೀಸ್ ಮಾಡ್ತಾರೆ, ಅದನ್ನ ನಾವು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಕರಿತೀವಿ. ಸೊ ಪರೀಕ್ಷೆಯಲ್ಲಿ ಕೇಳ್ಬೋದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಗೊತ್ತಿರಬೇಕು. ಸೊ ಇವ್ರ ಪ್ರಕಾರ 2023-24ಕ್ಕೆ ಅಂದ್ರೆ ಮುಂದಿನ ಹಣಕಾಸು ವರ್ಷಕ್ಕೆ ಭಾರತದ ಒಂದು GDP 6.9% ಎಕ್ಸ್ಪ್ಯಾಂಡ್ ಆಗಲಿದೆ ಅಂತ ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಅಂದ್ರೆ 6.9% ಅಷ್ಟು ವಿಸ್ತರಣೆಗೊಳ್ಳಲಿದೆ ಅಂತ ಅವರು ಎಸ್ಟಿಮೇಟ್ ಮಾಡಿರ್ತಾರೆ. ಸೊ ದಿಸ್ ಆರ್ ಆಲ್ ದಿ ವ್ಯಾಲ್ಯೂಸ್ ಫಾರ್ 2022-23 and 2023-24 ನಿಮ್ಗೆ ಗೊತ್ತಿರಬೇಕು ಅಕಾರ್ಡಿಂಗ್ ಟು IMF. ಅದಾದ್ಮೇಲೆ ವರ್ಲ್ಡ್ ಔಟ್ಪುಟ್ ಇಸ್ ನೌ ಪ್ರೊಜೆಕ್ಟೆಡ್ ಟು ಗ್ರೋ ಬೈ 3.6%. ಅಂದ್ರೆ ವಿಶ್ವ ಉತ್ಪಾದನೆಯು ಈಗ 3.6% ರಷ್ಟು ಬೆಳವಣಿಗೆ ಆಗ್ತಕ್ಕಂತ ಒಂದು ನಿರೀಕ್ಷಿತ ಇದೆ ಅಂತ ಅವರು ಎಸ್ಟಿಮೇಟ್ ಮಾಡಿರ್ತಾರೆ. ಅದಾದ್ಮೇಲೆ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿಸ್, ಅಂದ್ರೆ ವಿಶ್ವದಲ್ಲೇ ಏನೋ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇರತಕ್ಕಂತ ಆರ್ಥಿಕತೆ ಯಾವ್ದಾದ್ರು, ಜಪಾನ್ ಮತ್ತೆ ಇಂಡಿಯಾ. ಸೊ ಭಾರತ ಮತ್ತು ಜಪಾನ್ ನಲ್ಲಿ ಈ ಗ್ರೋತ್ ಫೋರ್ಕಾಸ್ಟ್ ಏನಿದೆ, ಸೊ ಇಟ್ ಈಸ್ ಸೀಯಿಂಗ್ ಡೌನ್ ಗ್ರೇಡ್ ಇನ್ ದಿ ಏಷ್ಯನ್ ರೀಜನ್. ಅಂದ್ರೆ ಏಷ್ಯಾ ವಲಯದಲ್ಲಿ ತೆಗೆದುಕೊಂಡಾಗ ಈ ಒಂದು ಗಮನಾರ್ಹ ಬೆಳವಣಿಗೆ ಏನೋ ಡೌನ್ ಗ್ರೇಡ್ ಆಗ್ತಾ ಇರೋದನ್ನ IMF ಏನೋ ಅಬ್ಸರ್ವ್ ಮಾಡಿದೆ. ಕಾರಣ ಏನು ಅಂದ್ರೆ
ಬಿಕಾಸ್ ಆಫ್ ರೈಸ್ ಇನ್ ಆಯಿಲ್ ಪ್ರೈಸಸ್, ಈ ತೈಲ ಬೆಲೆ ಏರಿಕೆ ಏನಿದೆ. ಸೊ ಇದರಿಂದ ಏನೇನಾಗುತ್ತೆ ಅಂದ್ರೆ, ತೈಲ ಬೆಲೆ ಏರಿಕೆ ಆದ್ರೆ ಲೋವರ್ ನೆಟ್ ಎಕ್ಸ್ಪೋರ್ಟ್ಸ್ ಅಂದ್ರೆ ನಮ್ಮ ಒಂದು ರಫ್ತು ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅದಾದ್ಮೇಲೆ ವೀಕರ್ ಡೊಮೆಸ್ಟಿಕ್ ಡಿಮ್ಯಾಂಡ್ಸ್ ಅಂದ್ರೆ ಈ ಒಂದು ಸ್ಥಳೀಯ ಬೇಡಿಕೆ, ದೇಶೀಯ ಬೇಡಿಕೆ ಏನಾಗಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಯಾವಾಗ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೋ, ಸೊ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಎವ್ರಿಥಿಂಗ್ ಎಲ್ಸ್. ಅದು ತನ್ನದೇ ಆದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಇರುತ್ತೆ. ಸೊ ಅದರಿಂದ ಈ ಹೈಯರ್ ಆಯಿಲ್ ಪ್ರೈಸಸ್ ಎಕ್ಸ್ಪೆಕ್ಟೆಡ್ ಟು ವೇ ಡೌನ್ ಕನ್ಸಂಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಇದರಿಂದ ಈ ಹೂಡಿಕೆ ಮತ್ತೆ ಈ ಒಂದು ಬಳಕೆ ಏನೋ ಅದು ಕೂಡ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಗ್ರೋಯಿಂಗ್ ಇಕಾನಮಿ ಏನಿರುತ್ತೆ ಇದು ಸ್ವಲ್ಪ ಡೌನ್ ಗ್ರೇಡ್ ಆಗಲಿದೆ ಅಂತ IMF ಎಸ್ಟಿಮೇಟ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ಯಾವಾಗ ಹೈಯರ್ ಫುಡ್ ಮತ್ತೆ ಹೈಯರ್ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಆಗಿರುತ್ತೆ, ಸೊ ಇಟ್ ಈಸ್ ಮೇಜರ್ಲಿ ಗೋಯಿಂಗ್ ಟು ಇಂಪ್ಯಾಕ್ಟ್ ವಲ್ನರಬಲ್ ಪಾಪ್ಯುಲೇಷನ್ ಅಥವಾ ಈ ದುರ್ಬಲ ಜನಸಂಖ್ಯೆ ಅಥವಾ BPL ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಕ್ಕಂಥವ್ರ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನ ಬೀರಲಿದೆ. ಅದಾದ್ಮೇಲೆ ಚೈನಾ ಜೊತೆ ಕಂಪೇರ್ ಮಾಡಿದಾಗ, ಸೊ ಚೀನಾ ಒಂದು ಏನೋ ಆರ್ಥಿಕ ಅಭಿವೃದ್ಧಿ IMF ನ ಪ್ರಕಾರ 8.1% ಇನ್ 21-22 ಅಂದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ 8.1% ಏನೋ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಆಗಿರುತ್ತೆ. ಬಟ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫಾಲ್ ಟು 4.4% ಗ್ರೋತ್ ಇನ್ 22-23 ಅಂದ್ರೆ 2022 ಮತ್ತು 23ಕ್ಕೆ 4.4% ಇದೆ. ಸೊ ಕಂಪೇರ್ ಟು ಇಂಡಿಯಾ 50% ಲೆಸ್, ನಾವು ವಿ ಆರ್ ಸಮ್ವೇರ್ ಅರೌಂಡ್ 8 point+ ಅಲ್ಲಿ ಇದ್ದೇವೆ. ಸೊ ಇವರು 4.4 ಇದ್ದಾರೆ. ಕಂಪೇರ್ ಟು ಚೈನಾ ಆರ್ ಎಕಾನಮಿ ವಿಲ್ ಬಿ ಬೆಟರ್ ಪ್ಲೇಸ್ಡ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು IMF. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ಸೊ ಇದನ್ನ ನಾವು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಗರೀಬ್ ಕಲ್ಯಾಣ ಅಂತ ನೋಡಿದ ಕೂಡಲೇ ನಮ್ಗೆ ಬಡವರಿಗಾಗಿ ಮಾಡಿರ್ತಕ್ಕಂತ ಒಂದು ಪ್ಯಾಕೇಜ್ ಅನ್ಸುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನೇ ನಮ್ಗೆ ಪರೀಕ್ಷೆಯಲ್ಲಿ ಜಾಸ್ತಿ ಕೇಳ್ತಾರೆ. ಬಟ್ ಇದನ್ನ ಬಡವರಿಗಾಗಿ ಮಾಡಿರ್ತಕ್ಕಂಥ ಒಂದು ಪ್ಯಾಕೇಜ್ ಅಲ್ಲ. ಸೊ ಇದನ್ನ ಮಾಡಿರ್ತಕ್ಕಂಥದ್ದು ಹೆಲ್ತ್ ಕೇರ್ ವರ್ಕರ್ಸ್ಗೆ, ಅಂದ್ರೆ COVID-19 ಸಿಚುಯೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಆರೋಗ್ಯ ಸೇವಾ ಒಂದು ಅಧಿಕಾರಿಗಳ ಸೇವಕರಿಗೆ ಮಾಡಿರ್ತಕ್ಕಂಥ ಒಂದು ಪ್ಯಾಕೇಜ್ ನ ನಾವು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಂತ ಕರಿತೀವಿ. ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇನ್ಶೂರೆನ್ಸ್ ಸ್ಕೀಮ್ ಫಾರ್ ಹೆಲ್ತ್ ಕೇರ್ ವರ್ಕರ್ಸ್ ಫೈಟಿಂಗ್ COVID-19 ಅಂದ್ರೆ COVID-19 ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥ ಆರೋಗ್ಯ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು ವಿಮಾ ಯೋಜನೆ ಇದಾಗಿರುತ್ತೆ. ಸೊ ಇದನ್ನ ಇವಾಗ ಫರ್ದರ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ ಈ ಒಂದು ಯೋಜನೆ ಏನಿರುತ್ತೆ ಇದನ್ನ ಮತ್ತೆ ವಿಸ್ತರಣೆ ಮಾಡಿರ್ತಾರೆ. ಸೊ ಅದರ ಸಲುವಾಗಿ ಇದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದಿ ಸೇಫ್ಟಿ ನೆಟ್ ಟು ದಿ ಡಿಪೆಂಡೆಂಟ್ಸ್ ಆಫ್ ದಿ ಹೆಲ್ತ್ ಕೇರ್ ವರ್ಕರ್ಸ್. ಅಂದ್ರೆ ಈ ಆರೋಗ್ಯ ಕಾರ್ಯಕರ್ತರ ಮೇಲೆ ಯಾರು ಅವಲಂಬಿತರಾಗಿರ್ತಾರೆ, ಅವರ ಸ್ಪೌಸ್ ಇರ್ಬೋದು ಅಥವಾ ಡಿಪೆಂಡೆಂಟ್ ಚಿಲ್ಡ್ರನ್ ಇರ್ಬೋದು, ಸೊ ಅವ್ರಿಗೆ ಒಂದು ಸುರಕ್ಷತೆಯನ್ನ ಕೊಡತಕ್ಕಂತ ಒಂದು ಏನೋ ಇನ್ಶೂರೆನ್ಸ್ ಸ್ಕೀಮ್ ಆಗಿರುತ್ತೆ. ಸೊ ಇದು ಲಾಂಚ್ ಆಗಿದ್ದು ಯಾವಾಗ ಅಂದ್ರೆ 30 March 2020 ಅಂದ್ರೆ 30th March 2020 ಅಲ್ಲಿ ಇದು ಲಾಂಚ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ಶೂರೆನ್ಸ್ ಕವರ್ ಎಷ್ಟು ಲಕ್ಷದವರೆಗೂ ಸಿಗುತ್ತೆ ಅಂದ್ರೆ 50 lakh ವಿಮೆ ಸಿಗುತ್ತೆ. ಸೊ ದಿಸ್ ಸ್ಕೀಮ್ ಈಸ್ ಎಕ್ಸ್ಟೆಂಡೆಡ್ ಟು 22.12 lakh ಹೆಲ್ತ್ ಕೇರ್ ಪ್ರೊವೈಡರ್ಸ್. ಸೊ ಇದುವರೆಗೂ 22.12 lakh ಆರೋಗ್ಯ ಸೇವಕರಿಗೆ ಸೊ ಈ ಒಂದು ವಿಮೆಯನ್ನ ನೀಡಲಾಗಿರುತ್ತೆ. ಸೊ ಹಾಗಿದ್ರೆ ಆರೋಗ್ಯ ಸೇವಕರು ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ, ಇದರಲ್ಲಿ ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್ ಅಂಡ್ ಪ್ರೈವೇಟ್ ಹೆಲ್ತ್ ವರ್ಕರ್ಸ್ ಅಂದ್ರೆ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಖಾಸಗಿ ಆರೋಗ್ಯ ಕಾರ್ಯಕರ್ತರು ಇಬ್ಬರನ್ನು ಒಳಗೊಂಡಂತೆ ಮಾಡಿರ್ತಕ್ಕಂತ ಒಂದು ಯೋಜನೆಯನ್ನ ನಾವು PMGKP ಅಂತ ಕರಿತೀವಿ. ಸೊ ಅದಾದ್ಮೇಲೆ ಲೇಟರ್ ಇದರಲ್ಲಿ ಬೇರೆ ಬೇರೆ ಆರೋಗ್ಯ ಕಾರ್ಯಕರ್ತರನ್ನು ಕೂಡ ಆಡ್ ಮಾಡಿರ್ತಾರೆ. ಸೊ ಅವ್ರು ಯಾರ್ಯಾರು ಅನ್ನೋದನ್ನ ನಾವು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಎವ್ರಿಬಡಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 6th ಆರ್ಟಿಕಲ್. ಸೊ ಇಲ್ಲಿ ನಾವು ಏನೋ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ನೀಡ್ತಕ್ಕಂತ ಪ್ರಶಸ್ತಿಗಳು, ಇದನ್ನ ನಾವು ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 2021 ಸಾಲಿಗೆ ಸೇರಿರ್ತಕ್ಕಂಥ ಪ್ರಶಸ್ತಿಗಳು. ಸೊ ಈ ತರ ಪರವಾಗಿ ನಾವು 2-3 days ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಅವಾಗ ಬರೀ ಇಬ್ಬರಿಗೆ ಮಾತ್ರ ಪ್ರಶಸ್ತಿಗಳನ್ನು ಕೊಟ್ಟಿರೋದಾಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಕಂಪ್ಲೀಟ್ ಲಿಸ್ಟ್ ಬಿಡುಗಡೆ ಆಗಿರುತ್ತೆ. ಸೊ ಆ ಕಂಪ್ಲೀಟ್ ಲಿಸ್ಟ್ ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾವತ್ತು ಕೊಡ್ತಾರಂದ್ರೆ, ಅಂದ್ರೆ ಎಕ್ಸಾಕ್ಟ್ಲಿ ಇವತ್ತೇ ಸಿವಿಲ್ ಸರ್ವಿಸಸ್ ಡೇ, April 21 ಈ ಒಂದು ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಿದ್ದಾರೆ. ಸೊ ಈ ಪ್ರಶಸ್ತಿಗಳನ್ನ ಯಾರಿಗೆ ಕೊಡ್ತಾರಂದ್ರೆ, ಟು ರೆಕಗ್ನೈಸ್ ದಿ ಎಕ್ಸ್ಟ್ರಾಡಿನರಿ ಅಂಡ್ ಇನೋವೇಟಿವ್ ವರ್ಕ್ ಡನ್ ಬೈ ಡಿಸ್ಟ್ರಿಕ್ಟ್ಸ್ ಅಂಡ್ ಆರ್ಗನೈಸೇಷನ್ಸ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್
ದಿ ವೆಲ್ಫೇರ್ ಆಫ್ ದಿ ಕಾಮನ್ ಸಿಟಿಸನ್, ಅಂದ್ರೆ ಈ ಸಾಮಾನ್ಯ ನಾಗರಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಎಲ್ಲ ಜಿಲ್ಲೆಗಳು ಮತ್ತು ಸಂಸ್ಥೆಗಳು ಮಾಡಿರ್ತಕ್ಕಂತ ಅಸಾಧಾರಣ ಮತ್ತು ನವೀನ ಕಾರ್ಯಕ್ರಮಗಳಿಗೆ ಶ್ಲಾಘನೆ ಮಾಡ್ತಕ್ಕಂತ ಒಂದು ದಿನ, ಐ ಮೀನ್ ಅವಾರ್ಡ್ನ ನಾವು ಪ್ರೈಮ್ ಮಿನಿಸ್ಟರ್ಸ್ ಎಕ್ಸಲೆನ್ಸ್ ಅವಾರ್ಡ್ ಇನ್ ಏನೋ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಯಾರ್ಯಾರಿಗೆ ಈ ಪ್ರಶಸ್ತಿ ಬಂದಿದೆ ಅಂದ್ರೆ, ಪ್ರಮೋಟಿಂಗ್ ಜನ್ ಭಾಗಿದಾರಿ ಅಥವಾ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಪೋಷಣ್ ಅಭಿಯಾನ್. ಸೊ ಪೋಷಣ್ ಅಭಿಯಾನ ಒಂದು ಏನಿದೆ, ಸೊ ಈ ಒಂದು ಅಭಿಯಾನದಲ್ಲಿ ಜನರ ಭಾಗವಹಿಸುವಿಕೆಯನ್ನ ಉತ್ತೇಜನ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ, ಅದನ್ನ ನಾವು ಜನ್ ಭಾಗಿದಾರಿ ಅಂತ ಕರಿತೀವಿ. ಸೊ ಇಲ್ಲಿ ಬಂದಿರೋದು ಜನ್ ಭಾಗಿದಾರಿಗೆ, ನಾಟ್ ಫಾರ್ ಪೋಷಣ್ ಅಭಿಯಾನ್. ಏನೋ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಪೋಷಣ್ ಅಭಿಯಾನಕ್ಕಲ್ಲ, ಪೋಷಣ್ ಅಭಿಯಾನಕ್ಕಾಗಿ ಮಾಡಿರ್ತಕ್ಕಂತ ಒಂದು ಪ್ರೋಗ್ರಾಮ್. ಜನ್ ಭಾಗಿದಾರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಈ ಖೇಲೋ ಇಂಡಿಯಾ ಸ್ಕೀಮ್, ಸೊ ಇದಕ್ಕೂ ಕೂಡ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಪಿಎಂ ಸ್ವನಿಧಿ ಯೋಜನಾ, ಸೊ ಪಿಎಂ ಸ್ವನಿಧಿ ಯೋಜನೆಗೂ ಕೂಡ ಕೊಟ್ಟಿರ್ತಾರೆ. ಸೊ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಪಿಎಂ ಸ್ವನಿಧಿ ಯೋಜನೆ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಲಾಂಚ್ ಮಾಡಿದ್ರು, ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಲಾಂಚ್ ಮಾಡಿದ್ರು. ಸೊ ಈ ಯೋಜನೆಗೂ ಕೂಡ ಈ ಪ್ರಶಸ್ತಿ ಬಂದಿರುತ್ತೆ. ಸೊ ಈ ಎಲ್ಲಾ ಯೋಜನೆಗಳ ಬಗ್ಗೆ ಕೂಡ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಇದ್ರ ಬಗ್ಗೆ ನೀವು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ದಿ ಸೆವೆಂತ್ ಆರ್ಟಿಕಲ್. ಇದನ್ನ ನಾವು ಕ್ರಿಮಿನಲ್ ಪ್ರೊಸೀಜರ್ ಬಿಲ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೊಸೀಜರ್ ಬಿಲ್ ಗೆ ಪ್ರೆಸಿಡೆಂಟ್ ರವರು ತಮ್ಮ ಒಂದು ಅಂಗೀಕಾರವನ್ನ ಅಥವಾ ತಮ್ಮ ಸಹಿಯನ್ನ ಹಾಕಿರ್ತಾರೆ. ಸೊ ಹಾಗಿದ್ರೆ ವಾಟ್ ಇಸ್ ದಿಸ್ ಕ್ರಿಮಿನಲ್ ಪ್ರೊಸೀಜರ್ ಬಿಲ್? ಸೊ ಇದರಲ್ಲಿ ಏನೇನ್ ಮಾಡಿಫಿಕೇಶನ್ ಮಾಡಲಾಗಿದೆ, ಯಾವ ಮುಂಚೆ ಇದ್ದ ಯಾವ ಕಾಯ್ದೆಯನ್ನ ಇದು ಬದಲಾಯಿಸುತ್ತೆ, ಎಲ್ಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಬಿಲ್ ನ ಮುಖಾಂತರ ವಿಚ್ ಎಂಪವರ್ಸ್ ದಿ ಪೊಲೀಸ್ ಟು ಅಬ್ಟೈನ್ ಫಿಸಿಕಲ್ ಅಂಡ್ ಬಯಾಲಜಿಕಲ್ ಸ್ಯಾಂಪಲ್ಸ್ ಆಫ್ ಕನ್ವಿಕ್ಟ್ಸ್ ಅಂಡ್ ದೋಸ್ ಅಕ್ಯೂಸ್ಡ್ ಆಫ್ ಕ್ರೈಮ್ಸ್. ಅಂದ್ರೆ ಇವಾಗ ಯಾವುದೇ ಒಂದು ಅಪರಾಧ ಆಗಿದ್ರೆ ಆ ಅಪರಾಧದಲ್ಲಿ ಭಾಗಿಯಾಗಿರ್ಬಹುದಾಗಿರ್ತಕ್ಕಂಥ ಅಪರಾಧಿಗಳಾಗಿರ್ಬೋದು ಅಥವಾ ಆರೋಪಿಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತ ದೈಹಿಕ ಮತ್ತೆ ಜೈವಿಕ ಮಾದರಿಗಳನ್ನ ಪಡೆಯಲು ಪೊಲೀಸರಿಗೆ ಅಧಿಕಾರ ನೀಡ್ತಕ್ಕಂಥ ಒಂದು ಒಂದು ಬಿಲ್ನ ನಾವು ಕ್ರಿಮಿನಲ್ ಪ್ರೊಸೀಜರ್ ಮಸೂದೆ ಅಂತ ಕರಿತೀವಿ. ಸೊ ಇದಕ್ಕೆ ರಾಷ್ಟ್ರಪತಿಗಳು ತಮ್ಮ ಅಂಗೀಕಾರವನ್ನ ಸೂಚಿಸಿರ್ತಾರೆ. ಹಾಗಿದ್ರೆ ಈ ಒಂದು ಬಿಲ್ ಮುಂಚೆ ಇರತಕ್ಕಂತ ಒಂದು ಆಕ್ಟ್, ಅದನ್ನ ನಾವು ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್ 1920 ಅಂತ ಕರಿತೀವಿ, ಅಂದ್ರೆ ಕೈದಿಗಳ ಗುರುತಿಸುವಿಕೆ ಕಾಯ್ದೆ 1920 ಅಂತ ಕರಿತೀವಿ. ಸೊ ಇದನ್ನ ಬದಲಾಯಿಸಬಹುದಾದ ಒಂದು ಬಿಲ್ ಇದಾಗಿರುತ್ತೆ. ಸೊ ಇದರಲ್ಲಿ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ, ಫಿಸಿಕಲ್ ಮತ್ತೆ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಅಂತ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಸೊ ಅದ್ರ ಜೊತೆ ಲೆಜಿಸ್ಲೇಷನ್ ಆಲ್ಸೋ ಎಂಪವರ್ಸ್ ಅ ಮ್ಯಾಜಿಸ್ಟ್ರೇಟ್ ಟು ಆರ್ಡರ್ ಮೆಷರ್ಮೆಂಟ್ಸ್ ಅಂಡ್ ಫೋಟೋಗ್ರಾಫ್ಸ್ ಆಫ್ ಅ ಪರ್ಸನ್ ಟು ಬಿ ಟೇಕನ್ ಟು ಏಡ್ ದಿ ಇನ್ವೆಸ್ಟಿಗೇಷನ್ ಆಫ್ ಅನ್ ಅಫೆನ್ಸ್. ಅಂದ್ರೆ ಯಾವ್ದಾದ್ರು ಒಂದು ಅಪರಾಧ ಆಗಿದ್ರೆ ಸೊ ಆ ಒಂದು ವ್ಯಕ್ತಿಗಳ ಅಳತೆ ಮತ್ತು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಅವಕಾಶವನ್ನ ಕೊಡುತ್ತೆ. ಯಾರಿಗೆ ಅಂದ್ರೆ ಮ್ಯಾಜಿಸ್ಟ್ರೇಟ್ಗೆ. ಅದಾದ್ಮೇಲೆ ಇನ್ ಕೇಸ್ ಆಫ್ ಅಕ್ವೈಟಲ್ ಆರ್ ಡಿಸ್ಚಾರ್ಜ್ ಆಫ್ ದಿ ಪರ್ಸನ್ ಆಲ್ ಮೆಟೀರಿಯಲ್ಸ್ ಮಸ್ಟ್ ಬಿ ಡಿಸ್ಟ್ರಾಯ್ಡ್. ಅಂದ್ರೆ ಈ ವ್ಯಕ್ತಿ ಖುಲಾಸೆ ಆದಾಗ, ಆಪಾದಿತ ಅಂತ ನಾವೇನ್ ಹೇಳ್ತೀವಿ, ಸೊ ಅವರು ಈ ಒಂದು ಅಪರಾಧ ಮಾಡಿಲ್ಲ ಅಂತ ಸಾಬೀತಾದ ಸಂದರ್ಭದಲ್ಲಿ ಅಥವಾ ಅವರು ಬಿಡುಗಡೆ ಆದ ಸಂದರ್ಭದಲ್ಲಿ ಅವರ ಎಲ್ಲ ವಸ್ತುಗಳನ್ನ ಅವ್ರು ಏನೇನು ಎವಿಡೆನ್ಸ್ ತಗೊಂಡಿರ್ತಾರೆ ಅದನ್ನ ಕಂಪಲ್ಸರಿ ನಾಶ ಮಾಡಬೇಕಾಗಿರುತ್ತೆ ಅಕಾರ್ಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಬಿಲ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಹಿಯರ್ ಆರ್ ದಿ ಕ್ವೆಶನ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 141. ಯು ಕೆನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ಇಸ್ ದಿ ಆನ್ಸರ್ಸ್. ಸೊ ಐಲ್ ಒನ್ಸ್ ಅಗೇನ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಕರೆಂಟ್ ಅಫೇರ್ಸ್. ಟಿಲ್ ದನ್ ಕೀಪ್ ರೀಡಿಂಗ್, ಬಿ ಸೇಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.